ಈ ಒಂದು ಪವನ್ ನರ್ಸಿಂಗ್ ಕಾಲೇಜಿಂದ ನಮಗೆ ಒಂದು ಎಸ್ ಎನ್ ಆರ್ ಕ್ಯಾಶುಯಲ್ಟಿಗೆ ನಿಯರ್ಲಿ 4 to 5 ಹೆಣ್ಮಕ್ಳು ವಾಂತಿ ಭೇದಿ ಅಂತ ಹೇಳಿ ಬಂದು ದಾಖಲಾಗಿರ್ತಾರೆ. ಸೊ ಹಾಗಾಗಿ ಈ ಕುರಿತಾಗೆ ಇಲ್ಲೊಂದು ಇನ್ವೆಸ್ಟಿಗೇಷನ್ ಮಾಡೋಣ, ಸೊ ಸ್ಥಳ ಪರಿಶೀಲನೆ ಮಾಡೋಣ ಅಂತೇಳಿ ಇಲ್ಲಿ ಬಂದ್ರಿ. ಸೊ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಮೆಸ್ಸು, ಸೊ ಮೆಸ್ ಫುಡ್ಡಿಂದನೇ ಇದು ಅಂತ ಮೇನ್ಲಿ ಬೆಳಕಿಗೆ ಬಂತು. ಸೊ ಮೆಸ್ ಫುಡ್ಗೆ ಬಳಸ್ತಕ್ಕಂಥ ವಾಟರ್ ಇರ್ಬೋದು, ಕುಡಿಯೋ ನೀರು, ಸೊ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಾವು ಟೆಸ್ಟಿಂಗ್ ಮಾಡಬೇಕು. ಸೊ ಸರ್ವೆಲೆನ್ಸ್ಗೆ ನಾವು ಸ್ಯಾಂಪಲ್ಸ್ ತೊಗೊಂಡಿದ್ದೀರಿ. ಸೊ ಆರ್ ಓ ವಾಟರ್ ಇರ್ಬೋದು ಅಥವಾ ಈ ಅಡುಗೆಗೆ ಬಳಸ್ತಕ್ಕಂಥ ಕುಡಿಯೋ ನೀರನ್ನ, ಸೊ ಈ ಸ್ಯಾಂಪಲ್ಸ್ನ ತೊಗೊಂಡಿದ್ದೀರಿ. ಒಂದು ಸರ್ವೆ ಮಾಡಿದ್ದೀರಿ ಹಾಸ್ಟೆಲ್, ಸೊ ಫಸ್ಟ್ ಇಯರಲ್ಲಿ ಮೇನ್ಲಿ ಈ ಒಂದು ವಾಮಿಟಿಂಗು ಮತ್ತು ಲೂಸ್ ಮೋಷನ್ಸ್ ಅಂತ ವಾಂತಿ ಭೇದಿ ಪ್ರಕರಣಗಳು ಬಂದಿದ್ದಾವೆ ಹೆಚ್ಚಾಗಿ. ಸೊ ಟೋಟಲಿ ಒಂದು 214 ಜನ ಇಲ್ಲಿ ಇರ್ತಾರೆ ಹೆಣ್ಮಕ್ಕಳು. ಸೊ ಈ ಹೆಣ್ಮಕ್ಳಲ್ಲಿ ಆಲ್ಮೋಸ್ಟ್ 5 to 10% ಮಕ್ಕಳಲ್ಲಿ ಈ ಥರ ಒಂದು ವಾಂತಿ ಭೇದಿ ಇಶ್ಯೂಸ್ ಕಂಡು ಬಂದಿದೆ. ಸೊ ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ, ನಿಯರ್ಲಿ 4 to 5 ಅಡ್ಮಿಷನ್ಸಲ್ಲಿದ್ದಾರೆ ಇಲ್ಲೇ ಮಾರುತಿ ಆಸ್ಪತ್ರೆಯಲ್ಲಿ. ಸೊ ಅವರು ಕೂಡ ಸ್ಟೇಬಲ್ ಆಗಿದ್ದಾರೆ, ಅವ್ರನ್ನೂ ಸಹ ನಾವು ಮಾತಾಡಿದ್ದೀರಿ. ಸೊ ಯಾವುದೇ ಒಂದು ಬೇರೆ ವ್ಯತಿರಿಕ್ತವಾಗಿ ಯಾವುದೇ ಒಂದು ಪ್ರಕರಣ ಸಂಭವಿಸಿಲ್ಲ. ಸೊ ಇಲ್ಲಿ ಏನಂದರೆ ಈಗ ನಾವು ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತೆ. ಸೊ ಹಾಗಾಗಿ ಇವ್ರಿಗೆ ಈ ಒಂದು ಬಿಸಿ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ. ಸೊ ಆಲ್ಟರ್ನೇಟ್ ಡ್ರಿಂಕಿಂಗ್ ವಾಟರ್ ಸೋರ್ಸ್ನ ಬಳಸ್ಕೋಬೇಕು ಅಂತ ನಾವು ಹೇಳಿದ್ದೀರಿ. ಮತ್ತು ಪರ್ಸ್ನಲ್ ಹೈಜಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಹ್ಯಾಂಡ್ ವಾಷಿಂಗ್ ಬಗ್ಗೆನೂ ಸಹ ಎಲ್ಲರಿಗೂ ಐಸಿ ಕೊಟ್ಟಿದ್ದೀರಿ. ಪರಿಶೀಲನೆ ಮಾಡಿದಾಗ ಏನು ಕೊರತೆಗಳು ಕಂಡುಬಂತು? ಹಾಂ, ಇಲ್ಲಿ ಒಂದು ಕಾಮನ್ ಕ್ಯಾಂಟೀನ್ ಇದೆ ಸರ್. ಇಲ್ಲಿ ಕಾಮನ್ ಕ್ಯಾಂಟೀನಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಏರಿಯಾನಲ್ಲಿ ಅನ್ಹೈಜಿನಿಕ್ ಆಗಿ ಸ್ಟೋರೇಜ್ ಆಗಿರುತ್ತೆ. ಪೆರಿಷಬಲ್ ಆ್ಯಂಡ್ ನಾನ್ ಪೆರಿಷಬಲ್ ಅಂತ ಸಪ್ರೇಟಾಗಿ ಅವ್ರು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಈ ಪೆರಿಷಬಲ್ ಐಟಮ್ಸು ನಾನ್ ಪೆರಿಷಬಲ್ ಐಟಮ್ಸ್ ಎರಡೂ ಒಂದೇ ಕಡೆ ಇದೆ. ಮತ್ತು ಅಲ್ಲಿ ಒಂದು ಸ್ವಲ್ಪ ಡ್ರೈ ಏರಿಯಾ ಇಲ್ಲ, ಸೊ ಸ್ವಲ್ಪ ಅನ್ಸೈಂಟಿಫಿಕ್ ಆಗಿ ಸ್ಟೋರೇಜ್ ಇದೆ. ಸೊ ಹಾಗಾಗಿ ನಾವು ಎಲ್ಲ ಈ ರೋಡ್ ಆ್ಯಂಡ್ ಫ್ರೀ ಮತ್ತು ಈ ಥರ ಒಂದು ಸ್ಟೋರೇಜ್ ಏರಿಯಾನ ಮೇಂಟೈನ್ ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ. ಹಾಂ, ಈಗ ಮೆಸ್ ಅವ್ರಿಗೆ ನಾವು ನೋಟಿಸ್ ಕೊಡ್ತೀರಿ. ಸೊ ಇಲ್ಲಿ ಕ್ಯಾಂಟೀನ್ ಒಂದು ಪ್ರೈವೇಟ್ ಕ್ಯಾಂಟೀನು ಇದೆ, ಹಾಗೆ ಕಾಮನ್ ಕ್ಯಾಂಟೀನ್ ಇದೆ. ಸೊ ಎರಡಕ್ಕೂ ನಾವು ನೋಟಿಸ್ ಕೊಟ್ಟಿದ್ದೀರಿ.